ಟೆಂಪಲ್ ಕೆರೆ ಮಧ್ಯೆ ಇರೋದ್ರಿಂದ ಕೆರೆ ಬಸದಿ ಅಂತ ಕರೀತಾರ. ನಾವಿಲ್ಲಿ ಬೋಟ್ ಮುಖಾಂತರ ಹೋಗೋದು. ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ. ಪಾರ್ಶ್ವನಾಥ ತೀರ್ಥಾಂಕರಿಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ನಮಸ್ಕಾರ ಯೂಟ್ಯೂಬ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ನಾನು ನೇಚರ್ ಹತ್ರ ಹೋಗ್ತಾ ಇದ್ದೀನಿ, ಅಥವಾ ಇನ್ನೊಂದು ರೀತಿ ಹೇಳಬೇಕು ಅಂದರೆ ನೇಚರ್ ನನ್ನನ್ನು ಕರೆಸ್ಕೊತಾ ಇದೆ ಅಂತ ಹೇಳ್ಬೋದು. ನಾನು ಇವತ್ತು ಹೋಗ್ತಿರೋಂಥ ಪ್ಲೇಸ್ ಬಂದುಬಿಟ್ಟು ವರಂಗ ಅಂತೇಳಿ. ಈ ಒಂದು ವರಂಗ ಅನ್ನೋ ಪ್ಲೇಸು ಆಲ್ಮೋಸ್ಟ್ ಒಂದು 370 kilometers ಇರ್ಬೋದು, 370 kilometers ಬೆಂಗಳೂರಿಂದ. ಈ ಒಂದು ಪ್ಲೇಸ್ ಏನಕ್ಕಪ್ಪ ತುಂಬ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಆ ಪ್ಲೇಸ್ಗೆ ಹೋಗಿ ತಿಳ್ಕೊಳೋಣ. ಬಟ್ ಅದಕ್ಕೂ ಮುಂಚೆ ಒಂದು ನಿಮಗೆ ಹಿಂಟ್ ಕೊಡೋದಾದರೆ, ಈ ಒಂದು ಪ್ಲೇಸಲ್ಲಿ ಕನ್ನಡ ಮೂವಿ ಸೂಪರ್ ಹಿಟ್ ಮೂವಿ ಮುಗುಲ್ನಾಗೆ ಶೂಟಿಂಗ್ ಕೂಡ ನಡೆದಿದೆ. ಸೊ ಬನ್ನಿ ಆ ಪ್ಲೇಸ್ ಹತ್ರ ಹೋಗ್ಬಿಟ್ಟು ಈ ಪ್ಲೇಸ್ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳೋಣ ಅಂತ. ನಮಸ್ಕಾರ ಯೂಟ್ಯೂಬ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾನು ಹೊರಟಿರೋಂಥ ಪ್ಲೇಸ್ ಬಂದ್ಬಿಟ್ಟು ವರಂಗ ಅಂತೇಳಿ. ನನ್ನಿಂದ ಕಾಣಿಸ್ತಾ ಇದೆ ಅನ್ಸುತ್ತೆ ಬೋರ್ಡು ವರಂಗ. ಈ ವರಂಗ ಅನ್ನೋ ಪ್ಲೇಸಿಗೆ ಬಂದಿದ್ದೀನಿ ನಾನು. ಈ ವರಂಗ ಪ್ಲೇಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 26 kilometers ಇದೆ ಕಾರ್ಕಳದಿಂದ. ಸೊ ಈ ಒಂದು ಪ್ಲೇಸ್ನ ವಿಶೇಷತೆ ಏನಂತಂದರೆ, ಇಲ್ಲೊಂದು ಕೆರೆ ಬಸದಿ ಜೈನ್ ಟೆಂಪಲ್ ಇದೆ. ಕೆರೆ ಬಸದಿ ಅನ್ಬೋದು ನೀವು ಮೋಸ್ಟ್ಲಿ, ಅಥವಾ ಜೈನ್ ಟೆಂಪಲ್ ಅನ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತೆ. ನಾನು ಕೂಡ ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅದು ಅಲ್ಲದೆ ಈ ಒಂದು ಅಫ್ಕೋರ್ಸ್ ಕೆರೆ ಬಸದಿ ಅಂದರೆ ನಿಮಗೆಲ್ಲ ಗೊತ್ತಾಗಿದೆ, ಟೆಂಪಲ್ಲು ಕೆರೆ ಮಧ್ಯೆ ಇರೋದ್ರಿಂದ ಕೆರೆ ಬಸದಿ ಅಂತ ಕರೀತಾರೆ. ಸೊ ಅಷ್ಟೊಂದು ಏನೊಂದು ವಿಶೇಷತೆ ಈ ಒಂದು ಪ್ಲೇಸಿಂದು ಅಂತ ನನಗೆ ಕೂಡ ಗೊತ್ತಿಲ್ಲ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ತಿಳ್ಕೊಳ್ಳೋಣಂತೆ ಈ ಪ್ಲೇಸ್ ಬಗ್ಗೆ. ಮಳೆ ಬರ್ತಾ ಇದೆ ಈಗ. ಈಗ ಜಸ್ಟ್ ಒಂದು ಟಿಕೆಟ್ ತೊಗೊಂಡಿದ್ದಾಯ್ತು. ಸೊ ಪರ್ ಹೆಡ್ 20 rupees, ಯಾಕಂದರೆ ಇಲ್ಲಿ ಒಂದು ಕೆರೆ ಬಸದಿಗೆ ಅಲ್ಲಿ ಟೆಂಪಲ್ ಇದೆ. ಇಂದ ಆ ಟೆಂಪಲ್ಗೆ ಹೋಗಬೇಕು ಅಂದರೆ ನಾವಿಲ್ಲಿ ಬೋಟ್ ಮುಖಾಂತರ ಹೋಗಬೇಕು. ಹಾಗಾಗಿ ಪರ್ ಹೆಡ್ 20 rupees ಚಾರ್ಜ್ ಮಾಡ್ತಾರೆ. ಈ ಒಂದು ಜೈನ್ ಬಸದಿ ಬಂದ್ಬಿಟ್ಟು ಕೆರೆ ಮಧ್ಯದಲ್ಲಿದೆ. ತುಂಬಾ ಅದ್ಭುತವಾಗಿದೆ. ಆಕ್ಚುಲಿ ಹೇಳಬೇಕಂದ್ರೆ ಈ ಒಂದು ಜೈನ್ ಬಸದಿ ಆಲ್ಮೋಸ್ಟ್ 850 ಓಲ್ಡ್ ಅಂತ ಹೇಳ್ತಾರೆ. ಓಕೆ, ಇನ್ಫ್ಯಾಕ್ಟ್ 14th century ರಾಜದೇವರಾಯರು ಕೂಡ ಇಲ್ಲಿ ಬಂದು ಸ್ವಲ್ಪ ಕೆಲಸ ಕಾರ್ಯಗಳನ್ನ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ ಈ ಒಂದು ದೇವಸ್ಥಾನದಲ್ಲಿ. ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ. ಬಟ್ ಏನು ಅಂತಂದರೆ ಇಲ್ಲಿ ನೀವು ಬಂದರೆ ನೋಡ್ಲಿಕ್ಕಂತ ಏನು ಜಾಸ್ತಿ ಇಲ್ಲ. ಜಾಸ್ತಿ ಅಂದರೆ ಒಂದು ಮ್ಯಾಕ್ಸಿಮಮ್ ನೀವು ಒಂದು 30 minutes ಮಾತ್ರ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಫ್ಕೋರ್ಸ್ ಬರಲಿಕ್ಕೆ ನಿಮಗೆ ಬೋಟ್ ಇದೆ ಅಲ್ಲಿಂದ ಕೆರೆ ಮಧ್ಯದಲ್ಲಿರೋದ್ರಿಂದ. ಇನ್ ಕೇಸ್ ಏನೋ ನೀವು ಸ್ವಿಮ್ಮರ್ ಆಗಿ ರೀಚ್ ಆಡ್ಕೊಂಬರ್ಬೋದು ಅಂತೇಳಿ. ಅದು ಬಿಟ್ಟು ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ. ಬನ್ನಿ, ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಫಾರ್ ಶೋರ್. ನೀವೇನಾದ್ರೂ ಈಗ ನನ್ನ ಯೂಟ್ಯೂಬ್ ಫ್ಲೈಯಲ್ಲಿ ನೋಡಿದರೆ ಮಾತ್ರ ಮಿಸ್ ಮಾಡದೆ ಬಂದೇ ಬರ್ತೀರಾ. ಸೊ ಈ ಥರ ಅದ್ಭುತವಾದ ಪ್ಲೇಸಸ್ನ ಮತ್ತೆ ನೋಡಬೇಕು ಅಂತಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತೇಳಿ, ಮಿಸ್ ಮಾಡಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೂ ಮುಂಚೆ ಹೋಗ್ಬಿಟ್ಟು ಈ ಒಂದು ಡ್ರೋನ್ ಶಾಟ್ಸ್ ನೋಡ್ಕೊಂಡು. ಜೈನ್ ಬಸದಿ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಒಂದು 12th century ಹಿಸ್ಟ್ರಿ ಇದೆ. ಓಕೆ, ಇವನು ಜೈನ್ ಬಸದಿನ ಪಾರ್ಶ್ವನಾಥ ತೀರ್ಥಾಂಕರಿಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ಪಾರ್ಶ್ವನಾಥ ತೀರ್ಥಾಂಕರರು ನಿಮಗೆಲ್ಲ ಗೊತ್ತಿರೋ, ಜೈನಿಸಮಲ್ಲಿ 24 ತೀರ್ಥಾಂಕರರು ಬರ್ತಾರೆ. ಅದರಲ್ಲಿ ಪಾರ್ಶ್ವನಾಥ ಅನ್ನೋರು 23 ತೀರ್ಥಾಂಕರರು. ಆ ಒಂದು 23 ತೀರ್ಥಾಂಕರರಿಗೆ ಈ ಒಂದು ಜೈನ್ ಬಸದಿಯನ್ನು ಡೆಡಿಕೇಟ್ ಮಾಡಿದ್ದಾರೆ. ಇಲ್ಲಿ ವರ್ಷಿಪ್ ಮಾಡ್ತಾರೆ ಆ್ಯಕ್ಚುಲಿ, ಅವ್ರನ್ನ ಪೂಜೆ ಎಲ್ಲ ನಡೆಯುತ್ತೆ ಒಳಗಡೆ.
ಸೊ ಇದಾಗಿತ್ತು ಈ ಒಂದು ಅದ್ಭುತವಾದಂಥ ಲಾಗು. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಕ್ಲಿಪ್ಸು. ಇಷ್ಟ ಆದರೆ ಗೊತ್ತಿದೆಯಲ್ಲ ಏನು ಮಾಡಬೇಕು ಅಂತ. ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ಇಷ್ಟ ಆಗಲಿಲ್ಲ ಅಂದ್ರೂ ಕೂಡ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ಮಾಡಿಬಿಟ್ಟು ಏನಕ್ಕೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಮಾತ್ರ ಮರ್ಯಾದೆ ತಿಳಿಸಿ ಅಂತ. ಮತ್ತಿನ್ನೊಂದು ಲಾಗಲ್ಲಿ ಮೀಟ್ ಆಗ್ತೀನಿ. ಸಿ ಯು ಸೂನ್. Thank you.